ಸಿಎಂ ಸಿದ್ದರಾಮಯ್ಯ ವಿರುದ್ಧ ದೂರು ದಾಖಲಿಸಿರುವಂತಹ ಮೂರು ಜನರ ಪೈಕಿ ಸ್ನೇಹಮಯಿ ಕೃಷ್ಣ ಅವರು ಸಾಕಷ್ಟು ಆತ್ಮವಿಶ್ವಾಸದಲ್ಲಿದ್ದಾರೆ ಪ್ರಮುಖವಾಗಿ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡಿದ್ದಾರೆ ಅವರು ಸತ್ಯಕ್ಕೆ ಜಯ ಸಿಗುತ್ತೆ ಹಾಗೂ ತಮ್ಮ ಪರವಾಗಿ ತೀರ್ಪು ಬರುತ್ತೆ ಅಂತ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಸಿಎಂ ಅವರೇ ತಮ್ಮ ವಿರುದ್ಧ ಕೇಸ್ಗೆ ಅವರೇ ಖುದ್ದು ಸಾಕ್ಷಿಗಳನ್ನು ನಮಗೆ ಕೊಟ್ಟುಬಿಟ್ರು ಇದೆಲ್ಲವೂ ಕೂಡ ನಮಗೆ ಕಾನೂನಿನ ಹೋರಾಟಕ್ಕೆ ಸಹಕಾರಿ ಅಂತ ಸ್ನೇಹಮಹಿ ಕೃಷ್ಣ ಅವರು ಹೇಳಿಕೊಂಡಿದ್ದಾರೆ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ಅಕ್ರಮವಾಗಿ ಸೈಟ್ ಪಡೆದಿದ್ದಾರೆ ಎಂಬುವ ಆರೋಪಕ್ಕೆ ಗುರಿಯಾಗಿರುವಂತಹ ಸಿಎಂ ಸಿದ್ದರಾಮಯ್ಯವರ ಗೆ ಇವತ್ತು ಒಂದು ರೀತಿಯಾದಂಥ ಟೆನ್ಷನ್ ಆದಂತಹ ದಿನ ಯಾಕೆಂದರೆ ಅವರಿಗೆ ಪ್ರಾಸಿಕ್ಯೂಷನ್ನ ಅನುಮತಿ ಸಿಗುತ್ತೋ ಇಲ್ಲೋ ಅನ್ನುವಂಥದ್ದು ಇವತ್ತು ಗೌರವಾನ್ವಿತ ನ್ಯಾಯಾಲಯ ತನ್ನ ಆದೇಶವನ್ನು ಕೂಡ ಪ್ರಕಟ ಮಾಡಲಿದೆ ಇದಕ್ಕೆ ಸಂಬಂಧಪಟ್ಟಂತ ಒಬ್ಬ ದೂರ ದೂರ ಒಟ್ಟು ಮೂರು ಜನ ದೂರದಲ್ಲಿ ಒಬ್ಬ ದೂರದಾರರಾಗಿರುವಂತಹ ಸ್ನೇಹಮಿ ಕೃಷ್ಣ ಅವರು ಈಗ ನಮ್ಮ ಜೊತೆಲಿದ್ದಾರೆ ಸರ್ ಪ್ರಮುಖವಾಗಿ ಇವತ್ತಿನ ಆದೇಶ ನಿಮ್ಮ ಪರವಾಗಿ ಬರುತ್ತೆ ಅನ್ನುವಂತಹ ನಿರೀಕ್ಷೆ ಇದೆಯಾ ಸರ್ಲಿ ನಮ್ಮ ಪರವಾಗಿ ಅನ್ನೋದಕ್ಕಿಂತ ಸತ್ಯದ ಪರವಾಗಿ ಬರುತ್ತೆ ಅನ್ನೋ ನಂಬಿಕೆ ನನಗಿದೆ ಯಾಕೆಂತಂದರೆ ಏನು ಅಕ್ರಮ ನಡೆದಿದೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ನಾವೆಲ್ಲ ಮಾಹಿತಿ ಮತ್ತು ದಾಖಲಾತಿಗಳನ್ನು ಮಾನ್ಯ ನ್ಯಾಯಾಲಯಕ್ಕೆ ಸಲ್ಲಿಸಿದ್ದೀವಿ ಮತ್ತು ಮಾನ್ಯ ನ್ಯಾಯಾಲಯಕ್ಕೆ ನಾವು ಮನವರಿಕೆ ಮಾಡಿಕೊಡೀವಿ ಯಾವ ರೀತಿಯಲ್ಲಿ ಅಕ್ರಮಗಳು ನಡೆದಿದೆ ಅದಕ್ಕೆ ಪೂರಕವಾಗಿ ಯಾವ ಸಾಕ್ಷಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಟ್ಟರು ಅಂದ್ರೆ ಸೊ ಅದನ್ನೆಲ್ಲ ಪರಿಗಣಿಸಿ ಮಾನ್ಯ ನ್ಯಾಯಾಲಯ ಅದನ್ನು ನಮ್ಮ ಪರವಾಗಿ ಅಂದರೆ ಸತ್ಯದ ಪರವಾಗಿ ತೀರ್ಪು ಕೊಡುತ್ತೆ ಅನ್ನೋ ಕಂಡು ನಮಗೆ ವಿಶ್ವಾಸ ಇದೆ ಯಾಕಂದರೆ ಭಾಳ ಸುದೀರ್ಘವಾದಂಥ ವಿಚಾರಣೆ ನಡೆದಿರುವಂಥದ್ದು ಅಂದರೆ ತುಂಬಷ್ಟು ಲಾಯರ್ಗಳು ತುಂಬ ಅವ್ರ ಕಡೆಯೂ ತುಂಬ ಸೀನಿಯರ್ಸ್ ಲಾಯರ್ಸ್ ಬಂದಿದ್ದು ನಿಮ್ಮ ಕಡೆ ಕೂಡ ಲಾಯರ್ಸ್ ಬಂದರು ನಿಮಗೆ ಯಾವ ಪಾಯಿಂಟ್ ವರ್ಕ್ ಆಗಿದೆ ನನ್ನ ನಮ್ಮ ಪರವಾಗಿ ಬರುತ್ತೆ ಅನ್ನೋಂಥದ್ದು ಯಾವ ಪಾಯಿಂಟಲ್ಲಿ ಸರ್ ಅಲ್ಲಿ ಏನು ಅಧಿಕಾರ ಅವಧಿ ಇತ್ತು ಆ ಅಧಿಕಾರ ಅವಧಿಯಲ್ಲೇ ಈ ಒಂದು ಕೃತ್ಯಗಳು ನಡೆದಿರೋದನ್ನ ನಾವು ಸ್ಪಷ್ಟವಾಗಿ ಗಮನಕ್ಕೆ ತಂದಿದ್ದೀವಿ ಮೊದಲನೇದು ತೊಂಬತ್ತಾರು ತೊಂಬತ್ತೆಂಟನೇ ಅವಧಿಯಲ್ಲಿ ಅವರೇನು ಉಪಮುಖ್ಯಮಂತ್ರಿ ಆಗಿದ್ದು ಆ ಸಂದರ್ಭದಲ್ಲಿ ಭೂ ಕೈ ಕೈಬಿಡುವಂಥ ಪ್ರಕ್ರಿಯೆ ಹೇಗೆ ನಡೆಯಿತು ಅದಾದ ನಂತರ ಎರಡು ಸಾವಿರದ ನಾಲ್ಕು ಎರಡು ಸಾವಿರದ ಐದರ ಸಂದರ್ಭದಲ್ಲಿ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಹೆಸರಿಗೆ ಹೇಗೆ ಕರೆಪತ್ರ ನೋಂದಣಿ ಆಯಿತು ಮತ್ತು ಹೇಗೆ ಅನ್ಯ ಕ್ರಾಂತಿ ಆದೇಶ ನಾವು ಮಾಡಿದರು ಅನ್ನೋದ್ರ ಬಗ್ಗೆ ಅದರಲ್ಲಿ ಗಮನಕ್ಕೆ ತಂದಿದ್ದೀವಿ ಆನಂತರ ಅವರು ಎರಡು ಸಾವಿರದ ಹದಿಮೂರರಿಂದ ಏನು ಮುಖ್ಯಮಂತ್ರಿ ಆಗಿದ್ದರು ಆ ಸಂದರ್ಭದಲ್ಲಿ ಅಂದರೆ ಎರಡು ಸಾವಿರದ ಹದಿನಾಲ್ಕನೇ ಅವರ ಅವರು ಎಂಟಿ ಶ್ರೀಮತಿ ಪಾರ್ವತಿ ಅವರಿಂದ ಬದಲಿ ನಿವೇಶನ ಪಡೆಯುವಂಥ ಪ್ರಯತ್ ಪ್ರಕ್ರಿಯೆ ಹೇಗೆ ನಡೀತು ಮತ್ತು ಅವರ ಅವಧಿಯಲ್ಲೇ ಏನು ಧ್ರುವ ಕುಮಾರ್ ಅವರ ಅಧ್ಯಕ್ಷರಾಗಿದ್ದರು ಅಂದರೆ ಸಿದ್ದರಾಮಯ್ಯ ಆಪ್ತರಾದಂಥ ಧ್ರುವ ಕುಮಾರ್ ಅವರ ಅಧ್ಯಕ್ಷರಾಗಿದ್ದರು ಆ ಸಮಯದಲ್ಲೇ ಅವರಿಗೆ ಬದಲಿ ಭೂಮಿ ಕೊಡಬೇಕು ಅಂತೇಳಿ ತೀರ್ಮಾನ ಆಗಿತ್ತು ಇದೆಲ್ಲನೂ ಕೂಡ ನಾವು ಹಂತವಾಗಿ ಗಮನಕ್ಕೆ ತಂದಿದ್ದೀವಿ ಮತ್ತು ಏನು ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಯ ಕುಟುಂಬದಲ್ಲಿ ನಡೆಯತಕ್ಕಂಥ ಒಂದು ಪ್ರಕ್ರಿಯೆಗಳಿಗೆ ಆ ವ್ಯಕ್ತಿಯ ಪ್ರಭಾವ ಬೀರುತ್ತೆ ಅನ್ನೋದ್ರ ಬಗ್ಗೆ ಏನು ಸರ್ವೋಚ್ಚ ನ್ಯಾಯಾಲಯ ಆದೇಶ ಮಾಡಿದೆ ಆ ಒಂದು ಆದೇಶಗಳನ್ನು ಕೂಡ ಮಾನ್ಯ ನ್ಯಾಯಾಲಯಕ್ಕೆ ಕೊಟ್ಟಿದ್ದೀವಿ